ಕಾಡು ಹಂದಿಗಳ ದಾಳಿಯಿಂದಾಗಿ ಬಾಳೆಗಿಡಗಳು ನಾಶವಾಗಿರುವ ಘಟನೆ ಸಮೀಪದ ಬ್ಯಾಡರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ವೆಂಕಟಮ್ಮ ಎಂಬುವವರು ತಮ್ಮ 2 ಎಕರೆ ಪ್ರದೇಶದಲ್ಲಿ ಬಾಳೆ ಸಸಿಗಳನ್ನು ಬೇಸಾಯ ಮಾಡಿದ್ದರು. ಬಸವನಬೆಟ್ಟ ಅರಣ್ಯ ವಲಯದಿಂದ ಶನಿವಾರ ತಡರಾತ್ರಿ ಹಿಂಡು ಹಿಂಡಾಗಿ ಬಂದ ಕಾಡು ಹಂದಿಗಳು 500 ಕ್ಕೂ ಹೆಚ್ಚು ಬಾಳೆಗಿಡಗಳನ್ನು ತಿಂದು ತುಳಿದು ಹಾಳು ಮಾಡಿವೆ. ವ್ಯವಸಾಯಕ್ಕಾಗಿ 3 ಲಕ್ಷ ಸಾಲ ಮಾಡಿ ಬೆಂಗಳೂರು ಕೃಷಿ ವಿಜ್ಞಾನ ಕೇಂದ್ರದಿಂದ ಅಂಗಾಂಶ ಬಾಳೆ ಸಸಿಗಳನ್ನು ತಂದು ಮಗುವಿನಂತೆ ಸಾಕುತ್ತಿದ್ದೆ. ಚೆನ್ನಾಗಿ ಬೆಳೆದು ಬಂದಿದ್ದವು. ಕಾಡು ಪ್ರಾಣಿಗಳ ದಾಳಿಯಿಂದ ದಿಕ್ಕು ತೋಚಿದಂತಾಗಿದೆ ಎಂದರು. ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಸೂಕ್ತ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ವೆಂಕಟಮ್ಮರವರ ಪುತ್ರ ಜಯಕುಮಾರ್ ಅವರು ಮಾತನಾಡಿ, ನಾನು ಒಬ್ಬ ರೈತನಾಗಿ 2 ಮಕ್ಕಳನ್ನು ಮೆಡಿಕಲ್ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಅವರ ವಿದ್ಯಾಭ್ಯಾಸಕ್ಕಾಗಿ 3 ಲಕ್ಷ ಸಾಲ ಮಾಡಿ ಈ ಜಮೀನಿನಲ್ಲಿ ಬಾಳೆ ಬೆಳೆಯಲು ಮುಂದಾದೆ. ಆದರೆ ಈ ಹಿಂದೆ 10 ಅಥವಾ 15 ಗಿಡಗಳನ್ನು ತಿನ್ನುತ್ತಿತ್ತು ಎಂದು ಸುಮಾರು ಹಂದಿಗಳು ಬಂದು 500 ಕ್ಕೂ ಹೆಚ್ಚು ಗಿಡಗಳನ್ನು ತಿಂದು ನಾಶಪಡಿಸಿವೆ ಎಂದು ಹೇಳಿ. ನಾನು ವೆಂಕಟಮ್ಮ ಅಂತ, ನಾವು ಬ್ಯಾಡ್ರಳಿಯವರು ಸರ್, ವೆಂಕಟಮ್ಮ ಅಂತ ಅಂದ್ಬಿಟ್ಟು ನಾವು 3 ಲಕ್ಷ ಸಾಲ ತಗೊಂಡು ಇದು ವ್ಯವಸಾಯ ಮಾಡಿಸ್ತು. ಹಾಗೆ ಇಷ್ಟು ನಷ್ಟ ಆಗೋದು 3 ಲಕ್ಷನೂ ಖರ್ಚಾಯಿತು ಸರ್. ನನಗೆ ಏನೂ ಆಗಲಿಲ್ಲ, ಹಿಂಗೆ ಹಾಕಿ ಮಾಡಿಬಿಟ್ಟ. ಅದರಲ್ಲಿ ಬಂದು ಅನೇಕ ಗಂಧಿ ಹಿಂಗೆ ಮಾಡೋದೆ ಸರ್. ಒಂದು ಗೆಡ್ಡೆಗೆ 25 ರೂಪಾಯಿ ಬೆಂಗಳೂರಿಂದ ತೋರಿಸಿ ಇಷ್ಟು ಹಾಕ್ಸಿದ್ದೆ ಸರ್. ಒಂದು 2 ಅಂಗಡಿಗಳೆಲ್ಲ ಹಿಂಡಿಂಡೆ ಬಂದು ರಾತ್ರಿ ಎಲ್ಲ ಫುಲ್ ಎಲ್ಲ ಹೊಲಗಳ ಅರ್ಧ ಹೊಲನೆಲ್ಲ ಕಿತ್ತಾಕಿದೆ ಸರ್. ಕಾಡು ದಂಡೆಲ್ಲದೆ ಅವ್ರಿಗೆ ಈಗ ದಂಡೆಲಿಕ್ಕೆ ಕಾಡಿರೋದ್ರಿಂದ ದನ ಎಲ್ಲ ಬಂದು ಮೇದಿರೋದ್ರಿಂದ ನಾವು 3 ಲಕ್ಷ ಸಾಲ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಮಾಡಿದ್ದೀವಿ ನಮ್ಮ ಕೈಲೂ ಹಾಕಿ. ಆದರೆ ನಮಗೆ ಏನು ಇದು ಜೋಡಿಸ್ಕೊಡ್ಬೇಕು ಸರ್, ನಮಗೆ ಏನು ಖರ್ಚಾಗುತ್ತೆ ಅದನ್ನು ಅಂತ. ಅರಣ್ಯ ಇಲಾಖೆಯವರು ಬಂದು ನೋಡ್ಕೋಗವ್ರೆ, ಅವರು ಫೋಟೋ ತಕ್ಕ ಹೋಗೋರೆ ಸರ್. ನನ್ನ ಹೆಸರು ಜಯಕುಮಾರ್ ಸ್ವಾಮಿ ಅಂತ. ನಾನು ವ್ಯವಸಾಯಗಾರ ಇಲ್ಲಿ. ನಾವು ಮಕ್ಕಳ ಎಜುಕೇಷನ್ಗೆ ಎಲ್ಲೂ ದುಡ್ಡು ಸಿಕ್ಕಲಿಲ್ಲ, ಮಕ್ಕಳಿಗೆ ಮೆಡಿಕಲ್ ಇಬ್ಬರಿಗೂ ಸಿಕ್ಕಿದೆ. ಅದಕ್ಕೆ ನಾನು ಈ ಜೀವನ ಮಕ್ಕಳು ಓದಿಸೋದಕ್ಕೆ ಜೀವನ ಮಾಡೋಕ್ಕೆ 3 ಲಕ್ಷ ಸಾಲ ಮಾಡಿ ತಂದು ಟಿಶ್ಯೂ ಕಲ್ಚರ್ ಅಂತ ಅಂದ್ಬಿಟ್ಟು ಕೃಷಿನ ಬಿದ್ದು ಬಾಳೆ ಕೃಷಿನ ಕೈಗೊಂಡೆ. ಬಟ್ ಏನಂತಂದರೆ ಇಲ್ಲಿ ಕಾಡು ಹತ್ರ ಇರೋದ್ರಿಂದ ಬಂದಿಗಳು ಪದೇ ಪದೇ ಹೊಲದಗಳ ಮೇಲೆ ಅಟ್ಯಾಕ್ ಮಾಡಿ ಎಲ್ಲ ಜಮೀನು ಇದೆಲ್ಲ ನಾಶ ಆಯ್ತಾ ಇದೆ. ನಾವು ಫಸ್ಟು 4, 5, 8 ಕಿತ್ತಾಕ್ದಾಗ 20 ಕಿತ್ತಾಕ್ದಾಗ ಏನಿಲ್ಲ, ಈಗ 500 ಮೇಲೆ ಕಿತ್ತಾಕಿದೆ. ಒಂದು ಗಿಡಕ್ಕೆ 25 ರೂಪಾಯಿ. ನಾವು ಹೆಂಗೆ ಜೀವನ ಮಾಡೋದು ಸರ್? ಇದಕ್ಕೆ ಯಾವುದೇ ಕಂಪಲ್ಸೇಷನ್ಗಳು ಕೇಳಿದ್ರೆ ಅಲಗಿನ ಇಲಾಖೆ ಅವರು ಫೋಟೋ ತೆಗೆಸ್ಕೊಂಡು ಹೋಗ್ತಾರೆ, ಆದರೆ ಯಾವುದೇ ಕಂಪಲ್ಸೇಷನ್ ಸಿಗಲ್ಲ. ಅಥವಾ ಬ್ಯಾಳೆಗೆ ಇನ್ಶೂರೆನ್ಸ್ ಕೂಡ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ ಸರ್. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸ್ವಲ್ಪ ಬಂದು ಇದನ್ನು ಬೆಳೆ ಪರಿಹಾರ ಏನಾದರೂ ಮಾಡಿಕೊಡಿ ಸರ್. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.